ಸಿದ್ದರಾಮಯ್ಯರಿಂದ ಮತ್ತೊಮ್ಮೆ ಅಧಿಕಾರ ಅಭಿವೃದ್ಧಿ ಕಾಣಬೇಕು ಅಂತ ಹೇಳ್ತಾ ಇದ್ದಾರೆ. ಕರ್ನಾಟಕದಿಂದ ನಾವು ಮೋದಿ ಅವರಿಗೆ ರವಾನಿಸ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಕೂಡ ನಾನು ಹೇಳ್ತಾ ಇದ್ದೀನಿ. ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಈ ಬಿಜೆಪಿ ಸರ್ಕಾರವನ್ನ ಕಿತ್ತು ಒಗೆಯೋದಕ್ಕೋಸ್ಕರ ಹಗಲು ರಾತ್ರಿ ಶ್ರಮಿಸಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಅಲ್ಪಸಂಖ್ಯಾತರಿಗೆ ಹಿಂದಿರುವವರಿಗೆ ಎಲ್ಲಾ ಜಾತಿ ಸಮುದಾಯಕ್ಕೆ 28 ಜಯಂತಿಗಳನ್ನು ಮಾಡಿರೋ ರಾಮ ಮತ್ತು ಲಕ್ಷ್ಮಣ ಇವತ್ತು ಕರ್ನಾಟಕದಲ್ಲಿ ಉದಯವಾದರು. ಇವತ್ತು ಒಳ್ಳೆ ಸರ್ಕಾರ ಕೊಡ್ತಾರೆ. ತಡಗೊಂಡ್ರಿ ಇದ್ದರೆ ಈಗ ಬಾಬಾ ಸಾಹೇಬರು ಬಂದಾರ ಕಾಂಗ್ರೆಸ್ ಅವರು ಚಲೋ ನಡೆಸಬೇಕ್ರಿ. ನಮಗೆ ದಡಗೌಡ್ರು ಇದ್ದಾರೆ ಕಿತ್ತೂರು ಸೇತ್ರೆ ಈಗ ಕಾಂಗ್ರೆಸ್ ಬಂದತ್ರೆ ಅವರು ಚಲೋ ನಡೆಸಬೇಕ್ರಿ. ಇಷ್ಟೇ ನಂಬಿ ಸರ್. ನಾನು ಹಾಸನದಿಂದ ಬಂದಿದ್ದೀನಿ. ಈ ಕರ್ನಾಟಕ ರಾಜ್ಯದಲ್ಲಿ ಈ ಬಾರಿ ಜೋಡೆತ್ತಂತ ಹೆಸರುವಾಸಿಯಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಈ ಬಿಜೆಪಿ ಸರ್ಕಾರವನ್ನು ಕಿತ್ತು ಒಗೆಯೋದಕ್ಕೋಸ್ಕರ ಹಗಲು ರಾತ್ರಿ ಶ್ರಮಿಸಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಅವರು ಒಳ್ಳೆಯ ಆಡಳಿತವನ್ನು ಕೊಡಲಿ, ಇಬ್ಬರಿಗೂ ದೇವರು ಒಳ್ಳೇದು ಮಾಡಲಿ ಮತ್ತು ಆ ಶಕ್ತಿಯನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಕರ್ನಾಟಕ ಜನತೆಯ ಪರವಾಗಿ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳ ಪರವಾಗಿ ನಾನು ಅವರಿಗೆ ತುಂಬುರ್ದೇದ ಸ್ವಾಗತವನ್ನು ಕೋರ್ತೇನೆ. ಡೈನಾಮಿಕ್ ಪ್ರಿನ್ಸ್ ಕೂಡ ಮುಂದೆ ಮುಖ್ಯಮಂತ್ರಿ ಆಗಲಿ ಅಂತ ನಮ್ಮೆಲ್ಲರ ಆಶಯ ಇದೆ. ಡಿ ಕೆ ಶಿವಕುಮಾರ್ ಕೊಪ್ಪಳ ಜಿಲ್ಲಾ ಯಲಬುರ್ಗ ಬಸವರಾಜ ರಾಯರೆಡ್ಡಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ಬಂದಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು. ಸಿಎಂ ಸಿದ್ದರಾಮಯ್ಯಗೆ 100 ಧನ್ಯವಾದಗಳು. ರಾಯರೆಡ್ಡಿ ಅವರಿಗೆ ಮಂತ್ರಿ ಸ್ಥಾನ ಬೇಕಾ? ರಾಯರೆಡ್ಡಿ ಅವರಿಗೆ ಮಂತ್ರಿ ಸ್ಥಾನ ಬೇಕು. ರಾಯರೆಡ್ಡಿ ಅವರಿಗೆ ರಾಘವೇಂದ್ರ ಇಟ್ನಾಳ ಅವರಿಗೆ ಮಂತ್ರಿ ಸ್ಥಾನವನ್ನು ಬೇಕು. ಕೊಪ್ಪಳಕ್ಕೆ ಮತ್ತೊಂದ್ಸರಿ ನೀವು ಮಂತ್ರಿಗಾಗಿ ಮಂತ್ರಿಯಾಗಿ ನೋಡ್ಬೇಕು ಅನ್ಕೊಂಡಿದ್ದಾರೆ ರಾಯರೆಡ್ಡಿ ಅವ್ರನ್ನ? ನಿನ್ನೊಮ್ಮೆ ಮಂತ್ರಿ ಆಗ್ಬೇಕನ್ನೋದು ನಮ್ಮ ಆಸೆ. ಒಳ್ಳೆ ಅದನ್ನ ಕೊಟ್ಟಿದ್ದಾರೆ. ಕೊಪ್ಪಳದಲ್ಲಿ ಅಭಿವೃದ್ಧಿ ಆಗಿದೆ ರಾಘವೇಂದ್ರ ಇಟ್ನಾಳ ಅವರು 100ಕ್ಕೆ 100 ಅಭಿವೃದ್ಧಿಯನ್ನ ಮಾಡಿದ್ದಾರೆ ರಾಯರೆಡ್ಡಿ ಸಾಹೇಬರು. ಆನೇಕಲ್ ವಿಧಾನಸಭಾ ಕ್ಷೇತ್ರದಿಂದ ಬಂದಿನಿ. ಮಾನ್ಯ ಸಿದ್ದರಾಮಯ್ಯನವರು 2013 ಮುಖ್ಯಮಂತ್ರಿಗಳೇ ಆದ ನಂತರ 165 ಪ್ರಣಾಳಿಕೆಗಳನ್ನು ಬಿಡುಗಡೆ ಮಾಡಿದ್ರು. ಅದಕ್ಕೆ 167 ಪ್ರಣಾಳಿಕೆಗಳನ್ನು ಕೂಡ ಇಡಿಸಿದೆ. ಅಲ್ಪಸಂಖ್ಯಾತರಿಗೆ ಹಿಂದಿರುವವರಿಗೆ ಎಲ್ಲ ಜಾತಿ ಸಮುದಾಯಕ್ಕೆ 28 ಜಯಂತಿಗಳನ್ನು ಮಾಡಿರು. ಈ ರಾಜ್ಯದಲ್ಲಿ ಹಸಿಮುಕ್ತ ಯಾರು ಕೂಡ ಉಪವಾಸ ಇರಬಾರ್ದು ಅಂತ ಇಂದಿರಾ ಕ್ಯಾಂಟೀನ್ ಅನ್ನು ತೆಗೆದ್ರು. 10 ರೂಪಾಯಿಗೆ ಊಟ, 5 ರೂಪಾಯಿ ನಾಷ್ಟ. ಈ ಬಂದಂತ ಹಿಂದಿನ ಸರ್ಕಾರ ಜಿಎಸ್ಟಿ ಒಬ್ಬ ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಹೇಳಿ ಶ್ರೀ ಸಾಮಾನ್ಯರ ಮೇಲೆ ಈ ರಾಜ್ಯದಲ್ಲಿ ಟ್ಯಾಕ್ಸ್ ಅನ್ನು ಹಾಕಿ ಜಡಿತಾ ಇತ್ತು. ಇವತ್ತು 2014 ಗ್ಯಾಸ್ ಸಿಲಿಂಡರ್ ಜಾಸ್ತಿ ಆಯ್ತು ಅಂತ ಹೇಳಿ ಸುಷ್ಮಾ ಸ್ವರಾಜ್ ಇರಾನಿ ದೇಹಿ ಒಳಗೆ ಕುತ್ಕೊಂಡು ಕಿರ್ಚಾಡಿದ್ರು. ಇವತ್ ಎಲ್ಲಿತ್ತು ಇವತ್ತು ಸಿಲಿಂಡರ್ ಗ್ಯಾಸ್ ರೇಟ್? ಇವತ್ತು ಅರ್ಥ ಮಾಡ್ಕೋಬೇಕು. ಸಿದ್ದರಾಮಯ್ಯರಿಂದ ಮತ್ತೊಮ್ಮೆ ಅಧಿಕಾರ ಅಭಿವೃದ್ಧಿ ಕಾಣಬೇಕು ಅಂತ ಹೇಳ್ತಾ ಇದ್ರೆ ಖಂಡಿತ 5 ವರ್ಷ ಊರಿನ ಸತ್ಯ ಒಂದು ಫಲಪ್ರದವಾದಂತ ಸರ್ಕಾರವನ್ನು ಕೊಡ್ತಾರೆ. ಯಾರಿಗೂ ಅನ್ಬಾಡ್ಬೇಡ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ 28 ಕರ್ನಾಟಕದಿಂದ ನಾವು ಮೋದಿ ಅವರಿಗೆ ರವಾನಿಸ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಕೂಡ ನಾನು ಹೇಳ್ತಾ ಇದ್ದೀನಿ. ಸರ್ಕಾರ ಬಾಧಿಸಿರ ಈ ಸರ್ಕಾರ ಬಾಧಿಸ ನಡೆಯಲ್ಲ ಅಂತ ಹೇಳ್ತಾ ಇದ್ದಾರೆ. ಅವೆಲ್ಲ ಕಟ್ಟು ಕತ್ರ ಸೃಷ್ಟಿ ಮಾಡ್ತಕ್ಕಂಥದ್ದು ಈ ಹಿಂದೆ ಮಾಧ್ಯಮಗಳು ಹೇಳಿರು. ಮತದಾನ ಹತ್ತಿರದ ಕಾಂಗ್ರೆಸ್ ಬರಲ್ಲ ಅಂತ ಕೂಡ ಹೇಳ್ತಾ ಇದ್ರು. ಇವತ್ತು ಅವೆಲ್ಲ ಕಟ್ಟು ಕತ್ರಗಳನ್ನ ಕಟ್ಟಿದ್ದಾರೆ. ಇವತ್ತು ಸ್ವಚ್ಛ ಒಂದು ಪ್ರಾಮಾಣಿಕವಂತ ಸರ್ಕಾರವನ್ನ ಖಂಡಿತ ಕೊಡ್ತಾರೆ. ರಾಮ ಮತ್ತು ಲಕ್ಷ್ಮಣ ಇವತ್ತು ಕರ್ನಾಟಕದಲ್ಲಿ ಉದಯವಾಗಿದ್ದಾರೆ. ಇವತ್ತು ಒಳ್ಳೆ ಸರ್ಕಾರ ಕೊಡ್ತಾರೆ.